ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿರುವಂತಹ ಟಾಪ್ ಫೈವ್ ಸೇವಿಂಗ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಈ ಸ್ಕೀಮ್ನ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಪೋಸ್ಟ್ ಆಫೀಸ್ ನಲ್ಲಿ ಇರುವಂತಹ ಬೇರೆ ಸೇವಿಂಗ್ ಸ್ಕೀಮ್ಗೆ ಕಂಪೇರ್ ಮಾಡಿದರೆ ಈ ಸ್ಕೀಮಲ್ಲೇ ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುವುದು ಈ ಸ್ಕೀಮ್ ಯಾರಿಗೋಸ್ಕರ ಅಂದ್ರೆ ಓನ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳ ಹೆಸರಲ್ಲಿ ಮಾತ್ರ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಇವರ ಏಜು ಬಿಲೋ ಟೆನ್ ಇಯರ್ಸ್ ಇರಬೇಕು ಎಷ್ಟು ಡೆಪಾಸಿಟ್ ಮಾಡಬೇಕು ಎಂದರೆ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ಡೆಪಾಸಿಟ್ ಮಾಡಿಕೊಳ್ಳಬಹುದು ಎಷ್ಟು ವರ್ಷ ಡೆಪಾಸಿಟ್ ಮಾಡಬೇಕು ಎಂದರೆ ಹದಿನಾಲ್ಕು ವರ್ಷದವರೆಗೂ ಡೆಪಾಸಿಟ್ ಮಾಡಬೇಕು ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ನೋಡುವುದಾದರೆ ಇಪ್ಪತ್ತೊಂದು ವರ್ಷ ಅಂದರೆ ಇಲ್ಲಿ ಮಗುಗೆ ಇಪ್ಪತ್ತೊಂದು ವರ್ಷ ಅಲ್ಲ ನೀವು ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲೇ ಅಕೌಂಟ್ ಓಪನ್ ಮಾಡಿ ಇಪ್ಪತ್ತೊಂದು ವರ್ಷ ಆಗಿರಬೇಕು ಆಗ ನಿಮ್ಮ ಅಕೌಂಟು ಮೆಚುರಿಟಿ ಆಗುತ್ತೆ ಆಗ ಮೆಚುರಿಟಿ ಅಮೌಂಟ್ ನಿಮಗೆ ಕೊಟ್ಬಿಟ್ಟು ನ ಕ್ಲೋಸ್ ಮಾಡ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮಗು ಹೆಸರಲ್ಲಿ ಆರ್ ಡಿ ಅಥವಾ ಎಫ್ ಡಿ ಮಾಡಿದರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬಾ ಕಡಿಮೆ ಇದೆ ಹಾಗಾಗಿ ನೀವು ಅಲ್ಲಿ ಡೆಪಾಸಿಟ್ ಮಾಡಬಹುದು ಈ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲೇ ಡೆಪಾಸಿಟ್ ಮಾಡಬಹುದು ಇದರಲ್ಲಿ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇದೆ ಮತ್ತೆ ನಿಮ್ಗೆ ರಿಟರ್ನ್ಸ್ ಕೂಡ ಜಾಸ್ತಿ ಅಮೌಂಟ್ ಬರುತ್ತೆ ಮತ್ತೆ ಇದು ಗೌರ್ಮೆಂಟ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ಇದರಲ್ಲಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಏನು ರಿಸ್ಕ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅವರ ಹೆಸರಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಬಹುದು ಸೆಕೆಂಡ್ ಸೇವಿಂಗ್ ಸ್ಕೀಮ್ ಯಾವುದೆಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಈ ಸ್ಕೀಮ್ನ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಈ ಸ್ಕೀಮ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡಬಹುದು ಎಂದರೆ ಹದಿನೈದು ಲಕ್ಷದವರೆಗೂ ಡೆಪಾಸಿಟ್ ಮಾಡಬಹುದು ಈ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಬಹುದು ಎಂದರೆ ಸೀನಿಯರ್ ಸಿಟಿಜನ್ಸ್ ಮಾತ್ರ ಡೆಪಾಸಿಟ್ ಮಾಡಬೇಕು ಇವರ ಏಜು ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಅಥವಾ ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ಆಗಿರ್ತಾರಲ್ವ ಅವರ ಏಜು ಐವತ್ತೈದು ವರ್ಷ ಅಥವಾ ಅರವತ್ತು ವರ್ಷ ಮೇಲ್ಪಟ್ಟವರು ಕೂಡ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಈ ಸ್ಕೀಮಿನಲ್ಲೇ ಹದಿನೈದು ಲಕ್ಷ ರೂಪಾಯಿ ಒನ್ ಟೈಮ್ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಆಗ ನಿಮಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವ ಆ ಅಮೌಂಟು ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಐದು ವರ್ಷ ಇರುತ್ತೆ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಡೆಪಾಸಿಟ್ ಮಾಡಿದ ಹದಿನೈದು ಲಕ್ಷ ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ ಇದ್ರೆ ಅವರ ಹೆಸರಲ್ಲಿ ನೀವು ಅಮೌಂಟ್ ಡೆಪಾಸಿಟ್ ಮಾಡಬಹುದು ಮೂರನೇ ಸೇವಿಂಗ್ ಸ್ಕೀಮ್ ಯಾವುದೆಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಈ ಸ್ಕೀಮ್ನ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಹದಿನೈದು ವರ್ಷ ಇರುತ್ತೆ ನೀವು ಹದಿನೈದು ವರ್ಷ ಡೆಪಾಸಿಟ್ ಮಾಡಬೇಕು ಮ್ಯಾಕ್ಸಿಮಮ್ ನೀವು ಎಷ್ಟು ಡೆಪಾಸಿಟ್ ಮಾಡಬೇಕು ಎಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕು ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಅಲ್ಲಿ ಯಾರು ಬೇಕಾದರೂ ಅಕೌಂಟ್ ಓಪನ್ ಮಾಡಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ವಾ ಅವರ ಹೆಸರಲ್ಲೂ ಕೂಡ ಪಿ ಪಿ ಎಫ್ ಅಕೌಂಟ್ ನ ಓಪನ್ ಮಾಡಬಹುದು ಈ ಸ್ಕೀಮಿನಲ್ಲಿ ನಿಮಗೆ ಲೋನ್ ಬೇಕಂದ್ರೂ ಲೋನ್ ಫೆಸಿಲಿಟಿ ಕೂಡ ಇದೆ ಲೋನು ಕೂಡ ಅಪ್ಲೈ ಮಾಡಿಕೊಳ್ಳಬಹುದು ನಾಲ್ಕನೇ ಸೇವಿಂಗ್ ಸ್ಕೀಮ್ ಯಾವುದೆಂದರೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟ್ ಈ ಸ್ಕೀಮ್ ನ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನೋಡುವುದಾದ್ರೆ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಐದು ವರ್ಷ ಈ ಸ್ಕೀಮ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಡೆಪಾಸಿಟ್ ಮಾಡಬಹುದು ಇಷ್ಟೇ ಅಂತ ಏನ್ ಲಿಮಿಟ್ ಇರುವುದಿಲ್ಲ ಈ ಸರ್ಟಿಫಿಕೇಟ್ ನ ನೀವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು ಐದನೇ ಸೇವಿಂಗ್ ಸ್ಕೀಮ್ ಯಾವುದೆಂದರೆ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಕೌಂಟ್ ಈಗ ಬ್ಯಾಂಕಲ್ಲಾದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ ಪೋಸ್ಟ್ ಆಫೀಸಲ್ಲಾದರೆ ಟೈಮ್ ಡೆಪಾಸಿಟ್ ಅಂತ ಕರೀತಾರೆ ಈ ಸ್ಕೀಮ್ನ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ ಈಗ ಪ್ರೆಸೆಂಟ್ ಇರುವುದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಫೈವ್ ಇಯರ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಟ್ಟಿರ್ತೀವಿ ಅಂದ್ಕೊಳ್ಳೋಣ ಇನ್ ಕೇಸ್ ಬ್ಯಾಂಕ್ ಏನಾದರೂ ಲಾಸ್ ಆಗಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಾಗ ಆಗ ಗೌರ್ಮೆಂಟ್ ಒಂದು ಲಕ್ಷ ರೂಪಾಯಿಗೆ ಮಾತ್ರ ಗ್ಯಾರಂಟಿ ಇರುತ್ತೆ ಅದೇ ನಾವು ಪೋಸ್ಟ್ ಆಫೀಸಲ್ಲಿರುವಂತಹ ಟೈಮ್ ಡೆಪಾಸಿಟ್ ಸ್ಕೀಮಲ್ಲಿ ನಾವು ಡೆಪಾಸಿಟ್ ಮಾಡಿದ್ರೆ ಅಮೌಂಟು ನಾವು ಎಷ್ಟು ಡೆಪಾಸಿಟ್ ಮಾಡಿರ್ತೀವೋ ಅಷ್ಟು ಅಮೌಂಟು ಸೇಫ್ಟಿ ಆಗಿರುತ್ತೆ ಅಷ್ಟು ಅಮೌಂಟು ನಮಗೆ ಮೆಚುರಿಟಿ ಆದಾಗ ನಮಗೆ ವಾಪಸ್ ಬರುತ್ತೆ ಹಾಗಾಗಿ ನೀವು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡುವುದರ ಬದಲು ಪೋಸ್ಟ್ ಆಫೀಸಲ್ಲಿರುವಂತಹ ಟೈಮ್ ಡೆಪಾಸಿಟಲ್ಲಿ ಡೆಪಾಸಿಟ್ ಮಾಡಬಹುದು ಈ ಐದು ಸೇವಿಂಗ್ಸ್ ಸ್ಕೀಮು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ಸ್ ಸ್ಕೀಮ್ ಆಗಿರುವುದರಿಂದ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಮತ್ತು ಮೆಚುರಿಟಿ ಆದಾಗ ನಿಮ್ಮ ಅಮೌಂಟು ನಿಮಗೆ ವಾಪಸ್ ಬರುತ್ತೆ ಯಾವುದೇ ಥರದ್ದು ರಿಸ್ಕ್ ಇರುವುದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್